ಸಿದ್ದು ನಿಜ ಕನಸುಗಳು ಪುಸ್ತಕಕ್ಕೆ ತಡೆಯಾಜ್ಞೆ ನೀಡಲಾಗಿದೆ ಪುಸ್ತಕ ಬಿಡುಗಡೆಗೆ ಸಿಟಿ ಸಿವಿಲ್ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಸಿದ್ದು ನಿಜ ಕನಸುಗಳು ಪುಸ್ತಕಕ್ಕೆ ತಡೆಯಾಜ್ಞೆ ನೀಡಲಾಗಿರೋದು ಪುಸ್ತಕ ಬಿಡುಗಡೆಗೆ ಸಿಟಿ ಸಿವಿಲ್ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಪುಸ್ತಕ ಬಿಡುಗಡೆಗೆ ತಡೆ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಪುಸ್ತಕ ಮಾರಾಟ ಪುಸ್ತಕ ಬಿಡುಗಡೆ ಹಾಗೂ ಮಾಧ್ಯಮ ಪ್ರಸಾರಕ್ಕೂ ಕೂಡ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಯತೀಂದ್ರ ಸಿದ್ದರಾಮಯ್ಯ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿಯನ್ನ ವಿಚಾರಣೆ ಮಾಡಿದಂತ ಕೋರ್ಟ್ ಈಗ ಪುಸ್ತಕ ಬಿಡುಗಡೆ ಜೊತೆಗೆ ಮಾಧ್ಯಮ ಪ್ರಸಾರಕ್ಕೂ ಕೂಡ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಸಿದ್ದು ನಿಜ ಕನಸುಗಳು ಪುಸ್ತಕಕ್ಕೆ ತಡೆಯಾಜ್ಞೆಯನ್ನ ನೀಡಿರುವಂತದ್ದು ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಿದ್ದರಾಮಯ್ಯನವರ ಪುತ್ರ ಈ ಅರ್ಜಿಯನ್ನ ಸಲ್ಲಿಸಿದ್ರು ಯತೀಂದ್ರ ಸಿದ್ದರಾಮಯ್ಯ ಈ ಕುರಿತಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಪುಸ್ತಕ ಬಿಡುಗಡೆಯಾದ್ರೆ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಧಕ್ಕೆಯಾಗಲಿದೆ ಸಿದ್ದರಾಮಯ್ಯ ಬೆಂಬಲಿಗರ ಭಾವನೆಗಳಿಗೂ ಕೂಡ ಧಕ್ಕೆಯಾಗಲಿದೆ ನಮ್ಮನ್ನು ಸಂಪರ್ಕ ಮಾಡದೆ ಈ ರೀತಿಯ ಪುಸ್ತಕ ಬಿಡುಗಡೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಎಂದು ಅರ್ಜಿಯಲ್ಲಿ ಅವರು ವಾದಿಸಿದ್ರು ಹಾಗಾಗಿ ಪುಸ್ತಕ ಬಿಡುಗಡೆ ಇವತ್ತು ಮಧ್ಯಾಹ್ನ ನಡೆಯಬೇಕಾಗಿತ್ತು ಅದಕ್ಕೂ ಮುನ್ನವೇ ಕೋರ್ಟ್ ಈ ತಡೆಯಾಜ್ಞೆಯನ್ನ ನೀಡಿದೆ ಹಾಗೇನಾದರೂ ಆದೇಶವನ್ನ ಉಲ್ಲಂಘಿಸಿ ಕೃತಿ ಬಿಡುಗಡೆ ಆದಲ್ಲಿ ಅದು ನ್ಯಾಯಾಂಗ ನಿಂದನೆ ಎನಿಸಿಕೊಳ್ಳಲಿದೆ ಎಂದು ಕೋರ್ಟ್ ಈ ಮೂಲಕ ತನ್ನ ನಿಲುವನ್ನ ಪ್ರಕಟಿಸಿದೆ ಯತೀಂದ್ರ ಸಿದ್ದರಾಮಯ್ಯನವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದರು ಜೊತೆಗೆ ಕಾಂಗ್ರೆಸ್ನ ಹಲವು ನಾಯಕರು ಜೊತೆಗೆ ಕಾಂಗ್ರೆಸ್ನ ಹಲವು ಕಾರ್ಯಕರ್ತರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಪುಸ್ತಕ ಬಿಡುಗಡೆಯನ್ನ ವಿರೋಧಿಸಿ ಬಿಜೆಪಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಮಧ್ಯಾಹ್ನ ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ದು ನಿಜ ಕನಸುಗಳು ಅನ್ನುವಂತಹ ಪುಸ್ತಕವನ್ನ ಬಿಡುಗಡೆ ಮಾಡಲು ಬಿಜೆಪಿ ಯತ್ನಿಸಿತ್ತು ಈಗ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದೆ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಈ ಕುರಿತಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಸಿಟಿ ಸಿವಿಲ್ ಕೋರ್ಟ್ಗೆ ಈಗ ಸಿಟಿ ಸಿವಿಲ್ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ ಪುಸ್ತಕ ಮಾರಾಟ ಬಿಡುಗಡೆ ಜೊತೆಗೆ ಮಾಧ್ಯಮ ಪ್ರಸಾರಕ್ಕೂ ಕೂಡ ತಡೆಯಾಜ್ಞೆಯನ್ನ ನೀಡಿದೆ ಸಿಟಿ ಸಿವಿಲ್ ಕೋರ್ಟ್ ಇನ್ನು ರಾಜ್ಯಾದ್ಯಂತ ಹೋರಾಟಗಳು ಕೂಡ ನಡೀತಾ ಇದೆ ಬಿಜೆಪಿಯ ಈ ನಡೆಯನ್ನ ಖಂಡಿಸಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಈ ರೀತಿಯ ಅಂದ್ರೆ ಪುಸ್ತಕ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಈಗ ಬಿಜೆಪಿಗೆ ಹಿನ್ನಡೆ ಆಗಿದೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಸಾರಿ ಮಾಜಿ ಸಂಸದರಾದಂತ ವಿಎಸ್ ಉಗ್ರಪ್ಪ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರಮ್ಮ ಸರ್ ಅದೇ ಬಿಜೆಪಿ ಈಗ ಪುಸ್ತಕ ಬಿಡುಗಡೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಈಗ ದೊಡ್ಡ ಹಿನ್ನಡೆ ಬಿಜೆಪಿಗೆ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿರುವುದು ತಮ್ಮ ಅಭಿಪ್ರಾಯ ಸರ್ ಏನ್ ಹೇಳ್ತೀರಿ ನೋಡಿ ಎಷ್ಟೇ ಹೇಳಿಕೆ ಬಯಸ್ತೇನೆ ಮೊದಲನೇದು ಭಾರತೀಯ ಜನತಾ ಪಾರ್ಟಿಯವರು ಡೆಸ್ಪರೇಟ್ ಆಗಿದ್ದಾರೆ ಓಕೆ ವಿಚಲಿತರಾಗಿದ್ದಾರೆ ಸೋ ಇವತ್ತೇನು ರಾಜ್ಯದಲ್ಲಿ ಗೋಡೆ ಬರಗಳಷ್ಟೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಿಜೆಪಿಯವರು ಚುನಾವಣೆಯ ನಂತರ ಮನೆಗೆ ಹೋಗುವಂಥದ್ದು ಕಾಂಗ್ರೆಸ್ ಅನ್ನ ಈ ರಾಜ್ಯದ ಜನ ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥದ್ದು ಸ್ಪಷ್ಟ ಸೂಚನೆಗಳು ಇವತ್ತು ಕಾಣ್ತಾ ಇದ್ದಾವೆ ಸೊ ಹಾಗಾಗಿ ಮನಸ್ಸು ಬಂದಂತೆ ಒಂದು ರೀತಿಯ ಪ್ರಯತ್ನಗಳು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅದರಲ್ಲಿ ಈ ರೀತಿ ಸುಳ್ಳು ಮಾಹಿತಿಗಳಿಂದ ಒಂದು ಪುಸ್ತಕ ಬರೆದು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂತ ಪ್ರಯತ್ನ ಏನ್ ನಡೆಸಿದ್ರು ಭಾರತೀಯ ಜನತಾ ಪಾರ್ಟಿಯವರು ಸೊ ಒಂದ್ ವೇಳೆ ಏನಾದ್ರೂ ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯನವರು ಅಥವಾ ಮತ್ತೊಂದನ್ನ ಯಾಕೆ ನಾಲ್ಕು ಮುಕ್ಕಾಲು ವರ್ಷ ಸುಮ್ಮನೆ ಇದ್ರು ಅವರ ಅಧಿಕಾರ ಬಿಟ್ಟು ಸಿದ್ದರಾಮಯ್ಯನವರು ನಾಲ್ಕು ಮುಕ್ಕಾಲು ವರ್ಷ ಆಯ್ತು ಹಾಗೇನಾದ್ರೂ ಇದ್ದಿದ್ರೆ ಮೊದಲೇ ತರಬಹುದಾಯ್ತಲ್ವಾ ಯಾಕೆ ತರ್ಲಿಲ್ಲ ಅಂದ್ರೆ ಏನೋ ಆ ರೀತಿ ಕಾನೂನು ಬಾಹಿರವಾಗಲಿ ಭ್ರಷ್ಟಾಚಾರ ಆಗ್ಲಿ ಅಥವಾ ಇತಿಹಾಸವನ್ನು ತಿರ್ಸ್ತಕ್ಕಂತದಾಗ್ಲಿ ಮತ್ತೊಂದಾಗ್ಲಿ ಅವ್ರು ಮಾಡಿಲ್ಲ ಮಾಡೋದು ಇಲ್ಲ ಸೊ ಹಾಗಾಗಿ ಅವ್ರು ಬರ್ಲಿಕ್ಕಾಗ್ಲಿಲ್ಲ ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸೊ ಚುನಾವಣೆಯನ್ನ ಮುಂದಿಟ್ಟುಕೊಂಡು ದಾರಿ ತಪ್ಪಿಸ್ತಕ್ಕಂಥದಕ್ಕೆ ಪ್ರಯತ್ನ ನಡೆಸಿದ್ದಾರೆ ಹಾಗಾಗಿ ಇವತ್ತು ನ್ಯಾಯಾಲಯ ಕರೆಕ್ಟ್ ಆಗಿ ಅದರ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ಸೊ ಇಂಜೆಕ್ಷನ್ ಅನ್ನ ಗ್ರಾಂಟ್ ಮಾಡಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸರಿ ಇದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಿಟ್ಟು ತಮ್ಮ ಸಾಧನೆಗಳ ಮೂಲಕ ತಮ್ಮ
ವೈಚಾರಿಕ ವಿಚಾರಗಳ ಮೂಲಕ ಜನರ ವಿಶ್ವಾಸವನ್ನ ಗಳಿಸಬೇಕು ಹೊರತು ಬೇರೆಯವರ ಮೇಲೆ ವಿನಾಕಾರಣ ಸತ್ಯಕ್ಕೆ ದೂರವಾದಂತ ಕೆಸರನ್ನ ಎರಿಸತಕ್ಕಂತ ಪ್ರಯತ್ನವನ್ನ ಕೈಬಿಡಬೇಕು ಇಲ್ಲ ಅಂದ್ರೆ ಜನತೆನೆ ನಿಮಗೆ ಪಾಠ ಕಲಿಸ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಅಂತ ಹೇಳಿ ಹೇಳಿಕೆ ಬಯಸುತ್ತೆ ಓಕೆ ಈಗ ಕಾಂಗ್ರೆಸ್ ಕಡೆಯಿಂದ ಏನು ಸರ್ ಮುಂದೆ ಯಾವ ರೀತಿ ಹೋರಾಟಗಳು ಅಥವಾ ಈ ರೀತಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಡೆಯತಾ ಇರುವಂತ ಈ ತಂತ್ರಗಾರಿಕೆ ವಿರುದ್ಧವಾದ ಹೋರಾಟ ಏನಾರು ನಡೆಯುತ್ತಾ ಏನು ನಿಮ್ಮ ನಿಲುವು ಏನು ಅಂತ ಇದು ಅನೇಕ ಮುಖಂಡರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ತೊಂದರೆ ಕೊಡ್ತಾರೆ ರಾಜ್ಯಾಧ್ಯಕ್ಷರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ತೊಂದರೆ ಕೊಡ್ತಾರೆ ಪಾರ್ಟಿ ಅನೇಕ ಮುಖಂಡರಿಗೆ ಒಂದು ರೀತಿ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಸೋ ಇದನ್ನೆಲ್ಲವನ್ನು ಸಹ ಗಮನಿಸಿ ಸೋ ರಾಜ್ಯವ್ಯಾಪಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂತ ಮಾಹಿತಿಗಳನ್ನು ಜನರ ಮುಂದೆ ಇಡತಕ್ಕಂತ ಮತ್ತು ನಮ್ಮ ವೈಚಾರಿಕ ಹಿನ್ನೆಲೆಯಲ್ಲಿ ನಮ್ಮ ಸಾಧನೆಗಳ ಹಿನ್ನೆಲೆಯಲ್ಲಿ ಅವರ ಫೇಲ್ಯೂರ್ಸ್ ಇವತ್ತೇನಿದೆ ಭಾರತೀಯ ಜನತಾ ಪಾರ್ಟಿಯವರ ಆಡಳಿತದ ಅವಧಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇರುವಂತ ಈ ಸಂದರ್ಭದಲ್ಲಿ ಬೆಲೆ ಏರಿಕೆಗಳು ಗಗನಕ್ಕೆ ಹೋಗಿದ್ದಾವೆ ಒಂದು ಹಂತದಲ್ಲಿ ಹೇಳಿದ್ರು ಮಿಸ್ಟರ್ ಮೋದಿಯವರು ನನಗೆ 100 ದಿವಸ ಅವಕಾಶ ಕೊಡಿ ಬೆಲೆಗಳನ್ನು ಇಳಿಸ್ತೇವೆ ಅಂತ ಹೇಳಿ ಯಾವಾಗ 63 ರೂಪಾಯಿ ಡೀಸೆಲ್ ಇತ್ತು ಪರ್ ಲೀಟರ್ 67 ರೂಪಾಯಿ ಪೆಟ್ರೋಲ್ ಇತ್ತು ಯಾವಾಗ 395 ರೂಪಾಯಿ ಸಿಲಿಂಡರ್ ಗ್ಯಾಸ್ ಇತ್ತು ಹಾಗೆ ಹೇಳಿದಂತದ್ದು ಇವತ್ತೇನಾಗಿದೆ ಗ್ಯಾಸ್ ಹೋಗಿ 1100 ರೂಪಾಯಿ ಆಗಿದೆ ಪೆಟ್ರೋಲ್ ಡೀಸೆಲ್ 100 ಕ್ರಾಸ್ ಆಗಿದೆ ಪೆಟ್ರೋಲ್ ಅಂತ 100 ಕ್ರಾಸ್ ಆಗಿದೆ 100 ಹತ್ರ ಡೀಸೆಲ್ ಇದೆ ಅದರ ಪರಿಣಾಮ ಇವತ್ತು ರಾಜ್ಯವ್ಯಾಪಿ ದೇಶವ್ಯಾಪಿ ಬೆಲೆ ಏರಿಕೆ ಜಾಸ್ತಿ ಆಗಿರತಕ್ಕಂತದಕ್ಕೆ ಜನ ತತ್ತರಿಸಿದ್ದಾರೆ ಹಾಗೆ ಇವತ್ತು ಭ್ರಷ್ಟಾಚಾರ ಗಂಗೋತ್ರಿ ಅರಸ್ತಾ ಇದ್ದಾರೆ ಸೋ ಹಾಗಾಗಿ ಜನ ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ನಿರುದ್ಯೋಗ ಇನ್ನೊಂದು ಕಡೆ ಬಡತನ ಇನ್ನೊಂದು ಕಡೆ ಅನೇಕ ಸಮಸ್ಯೆಗಳು ಇರತಕ್ಕಂತ ಹಿನ್ನೆಲೆಯಲ್ಲಿ ಜನ ಇವತ್ತು ಬೇಸತ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರನ್ನ ರಾಜ್ಯದಲ್ಲೂ ಮತ್ತು ಕೇಂದ್ರದಲ್ಲಿ ಮನೆಗೆ ಕಳಿಸತಕ್ಕಂತ ಸ್ಥಿತಿನಲ್ಲಿ ಇವತ್ತು ಇದ್ದಾರೆ ಜನ ತೀರ್ಮಾನ ಮಾಡ್ಕೊಂಡಿರತಕ್ಕಂಥದ್ದಿದೆ ಈ ಹಿನ್ನೆಲೆಯಲ್ಲಿ ಸೋ ಈ ರೀತಿ ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿದ್ದಾರೆ ಈ ಪ್ರಯತ್ನವನ್ನ ಜನತೆ ಮುಂದೆ ಯಾವ ರೀತಿ ಇವರದು ದಾರಿ ತಪ್ಪಿಸತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನತೆ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪವರ್ ನ್ಯೂಸ್ ನೊಂದಿಗೆ ಮಾತನಾಡಿದ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ